ಮತ್ತೆ ದೇವಸ್ಥಾನಗಳ ಬಗ್ಗೆ ಮಾತಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ದೇವಸ್ಥಾನಗಳೆಲ್ಲ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಪ್ರಳಯ ಆಗುತ್ತೆ ಅಂತ ಹೇಳಿದ್ದಾರೆ, ಬೆಂಕಿ ಅಂಟ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ದಾರೆ, ಸುಟ್ಟೋಗುತ್ತೆ, ಭಸ್ಮ ಆಗೋಡ್ತೀರಾ ಅಂತ. ವೆರಿ ಗುಡ್, ಬಹಳ ನಿಮ್ಮ ಕಾಂಗ್ರೆಸ್ ಬುದ್ಧಿಗೆ ಮೆಚ್ಚಲೇಬೇಕು ನಾವು. ಇದು ಮುಸ್ಲಿಮರಿಗೆ ಯಾಕಿಲ್ಲ ಇದು ಕಾನೂನು? ಮುಸ್ಲಿಮರಿಗೆ ಯಾಕಿಲ್ಲ? ಅವ್ರಿಗೆ ಸ್ವಾತಂತ್ರ್ಯ ಇದೆಯಲ್ಲ. ಬೆಂಕಿ ಅಂಟ್ಕೊಂಬಿಟ್ಟಿದೆ, ಏನು ಬೆಂಕಿ ಅಂಟ್ಕೊಂಬಿಟ್ಟಿದೆ ಮುಸ್ಲಿಮರಲ್ಲಿ? ಕ್ರಿಶ್ಚಿಯನ್ ಚರ್ಚ್ಗಳಿಗೆ ಯಾಕಿಲ್ಲ? ಅಲ್ಲಿ ಏನು ಪ್ರಳಯ ಆಗಿದೆಯಾ, ಬೆಂಕಿ ಅಂಟ್ಕೊಂಡಿದೆಯಾ? ಕ್ರಿಶ್ಚಿಯನ್ರ ಸ್ವಾತಂತ್ರ್ಯ ಕೊಟ್ಟರೆ ಅದು ಸ್ವಾತಂತ್ರ್ಯ, ಮುಸ್ಲಿಮರು ಕೊಟ್ಟರೆ ಸ್ವಾತಂತ್ರ್ಯ, ಹಿಂದೂಗಳು ಕೊಟ್ಟರೆ ಇವ್ರು ಒಟ್ಟೆವರಿ. ಅದೇನೋ ಗೊತ್ತಿಲ್ಲ, ರಾಮ ಶಿವ ಅಂದರೆ ಇವ್ರು ಬೆಂಕಿ ಅಂಟ್ಕೊಂಬಿಡ್ತೈತಿ ಇವ್ರಿಗೆ. ರಾಮನ ಹೆಸರೇ ಕೇಳಿದ್ರೆ ಸಾಕು ಇವ್ರಿಗೆ, ಅದೇನೋ ಬೆಂಕಿ ಇಟ್ಕೊಂಡು ಹೊಟ್ಟೆ ಉರಿ ಖಾರದ ಮೆಣಸಿನಕಾಯಿ ತಿಂದಂಗೆ ಆಗ್ತದೆ. ಮಾತೆತ್ತಿದ್ರೆ ಹಿಂದೂಗಳ ವಿರೋಧವಾಗಿ, ಪ್ರತಿ ವಿಚಾರದಲ್ಲೂ ಹಿಂದೂಗಳ ವಿರೋಧಿ ಧೋರಣೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಟಿಪ್ಪು ಜಯಂತಿ ಮಾಡಿದ್ರು, ಕೊಲೆ ಆಯಿತು, ಗಲಾಟೆಗಳಾಯಿತು ಇಡೀ ರಾಜ್ಯದಲ್ಲಿ, ಆದರೂ ಟಿಪ್ಪು ಜಯಂತಿ ಮಾಡಿದ್ರು. ರೀತಿ ಶಾದಿ ಭಾಗ್ಯ ಮಾಡಿದ್ರು. ಏನು ಬಡವರಿಗೆ ಶಾದಿ ಭಾಗ್ಯ ಅಲ್ಲ, ಮುಸ್ಲಿಮರಿಗೆ ಮಾತ್ರ ಶಾದಿ ಭಾಗ್ಯ, ಹಿಂದೂಗಳು ಯಾರೋ ಮದುವೆ ಆಗಬೇಡ್ರಿ, ನಿಮ್ಗೇನು ಪರಿಹಾರ ಕೊಡಲ್ಲ, ಏನು ಸಹಾಯ ಮಾಡಲ್ಲ ಅಂದರು. ಅಂದರೆ ಮುಸ್ಲಿಮರಿಗೆ ಸ್ವಾತಂತ್ರ್ಯ ಕೊಡಬೇಕು ಅವರ ಮಸೀದಿ ಎಲ್ಲ ಚರ್ಚ್ ಕಟ್ಟಕ್ಕೆ, ಹಿಂದೂಗಳು ದೇವಸ್ಥಾನಕ್ಕೆ ಕೊಡಬಾರ್ದು ಸ್ವಾತಂತ್ರ್ಯ. ಇದು ಧೋರಣೆ ಇದೆಯಲ್ಲ, ಇದು ಕಾಂಗ್ರೆಸ್ಸಿನ ಅವನತಿಗೆ ಕಾರಣ ಆಗ್ತದೆ. ಕಾಂಗ್ರೆಸ್ ಅವ್ರಿಗೆ ಆ ದೃಷ್ಟಿ ಇರ್ಬೋದು, ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ ಕಾರ್ಯಕರ್ತ ನಾವು ಆ ಥರದ್ದು ಮಾಡಲ್ಲ. ಈಗ ಬೇರೆ ಧರ್ಮದವ್ರಿಗೆ ಹೆಂಗೆ ಸ್ವಾತಂತ್ರ್ಯ ಇದೆಯೋ ಅದೇ ಸ್ವಾತಂತ್ರ್ಯ ಹಿಂದೂ ಧರ್ಮಕ್ಕೂ ಸಿಗುತ್ತೆ ಅಷ್ಟೇ. ಈಗ ಒಗ್ಬೋರ್ಡ್ಗೆ ಏನು ಸ್ವಾತಂತ್ರ್ಯ ಇದೆ ಅಷ್ಟೇ ಸ್ವಾತಂತ್ರ್ಯ, ಕ್ರಿಶ್ಚಿಯನ್ಗೆ ಏನು ಸ್ವಾತಂತ್ರ್ಯ ಇದೆ ಅಷ್ಟೇ. ಹಾಗಾದ್ರೆ ಅವ್ಲೇನು ಪ್ರಳಯ ಆಗೋಟಿದೆಯಾ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.